ಅನುಕೂಲ ಮಾಡುವಂತ ಒಂದು ಕೇಂದ್ರ ಸುಮಾರು ವರ್ಷಗಳಿಂದ ನಡೀತಾ ಬಂದಿದೆ. ಈ ಭಾಗದಲ್ಲಿ ವಿಶೇಷವಾಗಿ ಹಣ್ಣು ಹಂಪಲು ಕೂಡ ಹೆಚ್ಚು ಬೆಳೀತಾರೆ. ಆದರೆ ಇಲ್ಲಿ ಒಂದ್ಸಾರಿ ಹಾರ್ಟಿಕಲ್ಚರ್ ಅಧಿಕಾರಿಗಳು ಚರ್ಚೆ ಮಾಡಿ ಅವ್ರಿಗೆ ಏನಾದ್ರು ಒಂದು ಶಾಶ್ವತ ಪರಿಹಾರ ಮಾಡಬೇಕು ಉತ್ತಮ ರೀತಿಯಿಂದ ಅಂತ ಚರ್ಚೆ ಮಾಡಿ ಅವ್ರ ಸ್ಕೀಮ್ನಲ್ಲಿ ಯೋಜನೆಯಲ್ಲಿ ಇವತ್ತು ಸಂಚಾರಿ ಮಾರುಕಟ್ಟೆ ಅಂತ ಹೇಳ್ಬೋದು. ಇದನ್ನು ಇಲ್ಲಿ ಮಾರಾಟ ಮಾಡೋದು ಬೇರೆ ಕಡೆನೂ ಕೂಡ ಒಯ್ಬೋದು. ಅವರು ಒಳ್ಳೆ ರೀತಿಯಿಂದ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಅದನ್ನು ಸದುಪಯೋಗ ರೈತರು ಪಡಿಬೇಕು. ಮತ್ತು ಅವ್ರು ಹೇಳಿದ್ರೆ ಇನ್ನೂ ಕೂಡ ಯಾರು ರೈತರು ಮುಂದೆ ಬಂದರೆ ಇನ್ನೂ ಹಾರ್ಟಿಕಲ್ಚರ್ ಡೆವಲಪ್ ಮಾಡಲಿಕ್ಕೆ ನಾವು ನಮ್ಮ ಇಲಾಖೆಯಿಂದ ಸಹಕಾರ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸದುಪಯೋಗ ತಗೋಬೇಕು. ಇದೊಂದು ಮಾದರಿ ಇದು, ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿ ಆಗಿದೆ. ಇದು ರೈತರಿಗೂ ವ್ಯಾಪಾರಸ್ಥರು ಮತ್ತು ವಿಶೇಷವಾಗಿ ಏನು ಕೊಂಡುಕೊಳ್ತಾರೆ ಬೈಯರ್ ಕೂಡ ಒಂದು ರೀತಿಯಿಂದ ಅನುಕೂಲ. ಯಾಕಂದರೆ ಅವರು ನೆಲದ ಮೇಲೆ ಕೂತು ಮಾರ್ತಿದ್ರು, ಹೈಜೀನಿಕ್ ಆಗೋಲ್ಲ. ಇದು ಹೈಜೀನಿಕ್ ರೀತಿಯಲ್ಲಿ ಮಾರಲಿಕ್ಕೆ ಒಳ್ಳೆ ರೀತಿಯಿಂದ ತೋಟಗಾರಿಕೆ ಆದರೂ ಒಳ್ಳೆಯ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ರು. ಸರ್, ರೈತರಿಗೆ ಇಲ್ಲಿಂದ ಮಾರ್ಕೆಟ್ ಬೇಕಂತ ಹೇಳ್ತಾಯಿದ್ರು, ಮಾರ್ಕೆಟ್ ಇಲ್ಲ ನೋಡೋಣ. ಅದೇ ಮಾರ್ಕೆಟ್ ಬಗ್ಗೆ ಈಗ ಲಾಕ್ಡೌನ್ ಆಗಿ ಪ್ರಾರಂಭ ಆಗಿದೆ, ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. ಹಣ್ಣುಗಳವರು ಕಾಯ್ದಿರಿಸಲಿಕ್ಕೆ ಸ್ಟೋರು ಇದು ಅದ ನೆಕ್ಸ್ಟ್ ಹಂತದಲ್ಲಿ ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. ಮಾಡುವಂಥ ಯೋಜನೆ ಇದೆ, ಮಾಡಿಸ್ತೀವಿ. ಓಕೆ.